ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಗ್ರಾಮ ಹಿಡ್ಕಲ್ ರೀ. ಹಾಲು ಸಿದ್ದೇಶ್ವರ ನಮ್ಮ ತಂದೆ ಇದ್ದವರ ಸಣ್ಣಾಗಿರ್ತದಿಂದ ಹಿಡ್ಕೊಂಡು ಹಾಲು ಸಿದ್ದನ ಸೇವೆ ಮಾಡ್ಕೊತ ಬಂದರು. ಅವ್ರೇನ ನಮ್ಮ ತಂದೆಯವರ ಹಾಡುಣಿಕೆದೊಳಗೆ ಏರ್ಮಾರಿದ್ದು ಹೇಳಿದಾಗ ನಾ ಸಣ್ಣ ಕಂದಿದ್ದೆ. ಮುಂದೆ ದೊಡ್ಡವಾದ ನಂತರ ಅವರು ನನ್ನ ಕೂಡ ಹಾಡ್ಕಿಗೆ ಹಿಂಬಲ್ ಕರ್ಕೊಂಡು ಹೋಗಾಕತ್ರಿ. ಹಾಡ್ಕಿ ಕರ್ಕೊಂಡು ಹೋಗ್ತಾ ಹೋಗ್ತಾ ನನಗೂ ಡೋಳಿನ ಹಾಡುಗಳು ಕಲೀಲಾಕ ಚಾಲೂ ಮಾಡಿದ್ನ. ಚಾಲು ಮಾಡಿ ಮುಂದೆ ನಮ್ಮ ತಂದೆಯವರಿದ್ದವ್ರ ಯಪ್ಪ ಮತ್ತನ ಯಾವತ್ತೂ ಹಾಡು ಹಾಡ್ಕೊತ ಬಂದನಿ. ಕುಡೋಳಿ ಗಿರ್ವಾಸ್ದಾಗೂ ನಂದು ಪೈಲ ನಂಬರ್ ಹಾಕುತ್ತ ಬಂದತಿ. ಎಲ್ಲಿ ಹೋದಲ್ಲೆಲ್ಲ ನಾ ಒಂದು ನಂಬರ್ ಆಗೀನಿ. ಯಪ್ಪ ನೀನು ಏನಾಯ್ತಲ್ಲ ನಮ್ಮ ಹಲಸಿದ್ನ ಆಶೀರ್ವಾದದಿಂದ ಈಗ ನಿನ್ನ ಕೈಪಟ್ಟು ಕಲಿಸ್ಬೇಕು ಅನ್ನೋದತಿ. ಯಪ್ಪ ಕೈಪಟ್ಟು ಕಲಿಯಾಕೆ ಚಾಲು ಮಾಡಪ್ಪ ಅಂದರು. ಒಂದು ಇಲ್ಲಿ ಒಬ್ಬ ನಮ್ಮ ಊರಾಗ ಒಬ್ಬ ಕೆಲಸ ಇದ್ರಿ, ಅವನು ತಂದ ಒಂದು ವರ್ಷದನ ನಮಗೆ ಕಲೀಲಾಕೈತ್ರು. ಒಂದು ವರ್ಷದನ ಕಲಿತ್ರೆ ಒಂದು ಸಾಧಾರಣ ಪಿಕ್ಕಿ ಬಾರ್ಸಾಕತ್ತೀನಿ ರೀ. ಉದ್ಗಟ್ಟಿ ದಳವಾಯಿ ಅಂದರೆ ನಮ್ಮ ಇಡೀ ಗೋಕಾಕ್ ತಾಲೂಕದಾಗ ಒಂದು ನಂಬರ್ ರೀ ಕೈಪಟ್ಟು ಬಾರಿಸಲಾಕ. ಅವನು ನಮ್ಮ ಊರಾಗ ಅವನು ಭಗತ್ರಿದ್ರೆ ದಳವಾಯಿ ಭಗತ್ರ. ಇಲ್ಲಿ ನಮ್ಮ ಹರಸಿದ್ದಪ್ಪನ ಗುಡಿಗೆ ಬಂದ, ಗುಡಿಗೆ ಬಂದ ದಳವಾಯಿ ಬಂದವನು ಕೈಪಟ್ಟು ಬಾರ್ಸೋಕ್ಕೆ ಚಲೋ ಅದನ್ನಂತ ಹೇಳಿ ನಮ್ಮ ಊರಾನವ್ರು ಎಲ್ಲರೂ ಕೂಡಿ ಕರೆಸಿರು. ಕರೆಸಿ ನಿಮ್ಮಲ್ಲಿ ಹುಡುಗ ಕಲ್ತಾನು, ಆ ಹುಡುಗ ಹೆಂಗದಾನು ನಾ ನೋಡ್ಬೇಕು ಅನ್ನೋದಿತ್ತೆ. ಅವನು ದಳವಾಯಿ ಅಂದ್ರಿ. ನಾನಾಯ್ತು ಆ ಹುಡುಗನ ಅಟ್ಟ ಹತ್ತಿರಿ ಮೊದಲು ಅಂದ್ರಿ. ಮೊದಲು ಹತ್ತಿರ ಏನ ನನ್ನಟ್ಟು ಬಾರ್ಸಕ್ಕೆ ಕೈತರು. ನೋಡಿದ ದಳವಾಯಿ ಹುಡುಗನ ಕೈ ಎಲ್ಲ ಚಲೋ ಅದಾವು, ತಲೆ ಹುಷಾರತಿ. ಈ ಹುಡುಗನ ಏನತ್ತಿ ನನ್ನ ಕೈಯಾಗ ಒಂದು ಎರಡು ಮೂರು ತಿಂಗಳ ದಿವಸ ಕೊಡ್ರಿ, ಈ ಹುಡುಗನ ಕೈ ಪಡೆದಾಗ ಅಗ್ದಿ ಒಂದು ನಂಬರ್ ಮಾಡ್ತಾನೆ. ಆಯ್ತಾ ಮುಂದೆ ಒಂದು ಎರಡು ದಿವಸ ಬಿಟ್ರಿ ಅವ ತಿರುಗಾಡಿ ಭಿಕ್ಸ ಮಾಡಿದ ದಳವಾಯಿ ಪೂಜಾರಿ ಇದ್ರಿ, ಉದ್ದವನ ಪೂಜಾರಿ. ಭಿಕ್ಸ ಆದ ನಂತರ ನಾ ಏನತ್ತಿ ಆ ದಳವಾಯಿ ಕೂಡ ಕೈಪಟ್ಟಕ್ಕೆ ನಮ್ಮ ಬಾಬಾ ಇದ್ದ ಹೊಸ್ಕೊಟ್ಟು ಬಿಟ್ರಿ, ಹೋಗ್ರಿ ಇವನು ಕರ್ಕೊಂಡು ಹತ್ತಿರಿ. ಅಲ್ಲಿ ಒಂದು ಮೂರು ತಿಂಗಳ ದಿವಸ ಉದ್ದಗಟ್ಟಿ ಉದ್ದವನ ಗುಡಿಯಾಗ ಅಲ್ಲೇ ಊಟ ಮಾಡೋದತ್ತಿ ರೀ. ಅಲ್ಲೇ ಆಕೆ ಸೇವೆ ಮಾಡ್ಕೋತ ಅವ್ರು ನನಗೆ ಚಂಜ ಮಾಡಿ ಹರಿ ಹೊತ್ತ ಬಾರಿಸೋದು ಕಲಿಸವ್ರಿ. ಇಬ್ಬರು ಮಂದಿ ಇದ್ರಿ ಕಲಿಸವ್ರು. ಅವ್ನು ದಳವಾಯಿ ಹಬ್ಬ ಹನುಮಾಡಿ ಹತ್ತಿಳಿ. ಮೂರು ತಿಂಗಳು ಆದ ನಂತರ ನಾ ಅಲ್ಲಿಂದ ಕಲಿತು ನಮ್ಮ ಊರಿಗೆ ಬನ್ನಿರಿ. ನಮ್ಮ ಊರಿಗೆ ಬಂದು ಮಗುತ್ತೆ ನಮ್ಮ ಊರಾಗೆ ಎಲ್ಲರೂ ಹಿರಿಯರು ಕೂಡ್ರಿ. ಉದ್ಗಟ್ಟಿಂದ ಲಗ್ನ ಬಂದ ಅವನು ಇವನು ಕೈಪಟ್ಟು ನೋಡು ಅಂತ ಹೇಳಿ ನೋಡು, ಇಲ್ಲಿ ಕೈಪಟ್ಟು ಬಾರಿಸಿನ್ರಿ, ಕೈಪಟ್ಟು ಭಾಳ ಚಂದ ಆತದ, ಮೊದಲು ಏನು ಹರ್ಕತ್ತಿಲ್ಲ ಅಂದರು. ಮುಂದೆ ಒಂದು ಎಷ್ಟು ಅಂದರೆ ಒಂದು ಎರಡು ಮೂರು ತಿಂಗಳದಾಗಂದ್ರೆ ನಮ್ಮ ಹಲಸಿದ್ದು ಹಬ್ಬ ಬಂದಿತ್ತು ರೀ. ಹನ್ನೆರಡು ವರ್ಷಕ್ಕೊಮ್ಮೆ ಹಬ್ಬ ರೀ ಅದು ಹಲಸಿದ್ದು ಪಾಲಕ್ಕೆ ಬರ್ತೈತಿ. ಇಲ್ಲಿ ಬಂದ ಇಲ್ಲದ ಮುಂದೆ ಹುಲ್ಲುಗಳಿಗೆ ಹೋಗತ್ ರೀ. ಆ ಪಾಲ್ಕಿ ಹಿಂಬಲ್ಲ ನಾವು ಹೋದ್ರಿ ಇಲ್ಲಿ ಪಾಲ್ಕಿ ಹಿಂಬಲ್ಲ ನಾವು ಹೋದ್ರೆ ಅಲ್ಲಿ ಸುರು ಸಾಧಾರಣ ಒಂದು ದಿವಸ ಹಂಗೆ ಶಿವ ಮಾಡ್ತಾರೆ, ಎಲ್ಲರೂ ಕೂಡಿ ಆಡ್ತಾರೆ. ಒಂದು ದಿವಸ ಬಾರಿಸೋದಕ್ಕೆ ಇಟ್ಟಿರ್ತಾರೆ ರೀ. ಚೊಲ್ ಚೊಲು ಗ್ರಾಮದ ಹಿರಿಯರು ಕೂಡಿರ್ತಾರೆ, ಚೆಕ್ ಮಾಡೋರ ಚೊಲ್ ಚೊಲು ಬಾರಿಸೋರು ಎಲ್ಲ ಕೂಡಿರ್ತಾರೆ ರೀ. ಮುರುಗುಂಡಿ ಹುಲ್ಲುಗುಬಳ್ಳಿ ಚಿಕ್ಕೋಡಿ ಹಿಂಗೆಲ್ಲರೂ ಕೂಡಿರ್ತಾರೆ ರೀ. ಅಂಥ ಟೈಮ್ದಾಗ ಅವರ ನಮ್ಮ ಕಂಕನೋಡಿ ಅವರ ಕೂಡ ಏನು ಹೋಗಿ ನಾ ಹಿಡ್ಕಲ್ಲವ ಕಂಕನೋಡಿ ಹರಿಸಿದ್ದನ ಸೇವಾನ ಮಾಡೋವನ್ನ ಇಲ್ಲೂ ಹರಿಸಿದ ಸೇವಾನ ಕಂಕನೋಡಿ ಅವ್ರು ಹೊಸವಾಗಿ ಕಲ್ತದ್ದ. ಅವ್ರು ಏನು ಓದ್ರಿ ಊರವ್ರ ಈ ಕಂಕನೋಡಿ ಅವ್ರಿಗೆ ಮತ್ತು ಬ್ಯಾವ್ಕೊಡ ಅಂದರೆ ದೊಡ್ಡ ಮಟ್ಟ ಮನೆ ಮತ್ತು ಅವ್ರು ಎಲ್ಲಿದ್ದರು ಬಾರಿಸೋರು ಯಾರ್ಯಾರು ಒಬ್ರು ಎದ್ದು ಬರಲಿಲ್ಲ ಅಂದ್ರೆ ಅವ್ನು ಹೊಸವಾಗಿ ಕಲ್ತಿದ್ದ. ಇಂಥ ಮೊದಲು ಈ ನಮಗೆ ಬಾರಿಸ್ತಾರೋ ಇದ್ರಾಗ ನಾ ಏನು ಬಾರಿಸಲಿ, ನಾ ಅದ್ರಿದ್ದವ ಬೇಡ ಅತ್ತಳಿ ತಪ್ಪಿಸಿ ಅವನ ಜಾಗದಾಗ ಮರಿಗೆ ಅಡಗಿದ್ರಿ. ಅವ್ನು ಬರ್ರಿ ಹತ್ತವ್ರು ಹಿರಿಯರು ಹೋದ್ರೆ ಕತ್ರು ನಾ ಇರೋದಂಡ್ರಿ ಕಂಕನೋಡಿ ಅವತ್ತು ಹೇಳಿ ನಾ ಹಿಡ್ಕಲ್ಲ ನಮಗೆ ಕರೀರಿ. ಹಾರಿಸಿದ್ದು ಮೂಡ ಹೋಗಿ ನನ್ನ ಮಗತ್ತು ನಾವು ಹಾರಿಸಿದ್ದ ಬಳಸ್ಬೇಕಲ್ಲ ಕಂಕನೋಡಿನ ಕಂಕನೋಡಿ ಅವು ಇಲ್ಲೇದಂಡ್ರಿ ನಾ ಬಂದನ್ರಿ ಬಾರಿಸಾ ಅಂತೇಳಿ ಬಾರಕೋ ಬಾರ ಹಂಗೆ ಆರ ನಡ ಕಟ್ಕೊಂಡ ಅಂದ್ರಿ ಅವರು. ಅಲ್ಲಿ ಆ ತಾಳ ಈ ತಾಳತಿ ತಾಳುಗಳು ಭಾಳ ಹೊತ್ತು ಕೇಳೋದು ನಂಬರ್ ಇತ್ತು. ಯಾವ ತಾಳ ಎತ್ತು ಮಾಡ್ತಾನಲ್ಲ ಅವಾಗ ನಂಬರ್ ಇತ್ತು ರೀ. ಅಲ್ಲಿ ಅಂಥ ನಂಬರ್ ಒಳಗೆ ಏನತ್ತ ಇವ್ರು ಏನು ಓದ್ರಿ ಅದ್ರೆ ನಾನು ರೀ ಅಂತೇಳಿ ನಾವು ಅದನ್ನ ತಮ್ಮ ಹಂಗಾರೆ ನೀ ಡೋಳು ಕಟ್ಕೊಂಡ್ ಬಾ ಅಂದ್ರಿ. ನಾ ಡೋಳು ಕಟ್ಕೊಂಡು ಆ ಮಜಲ್ ಬಿಟ್ಟು ಒಂದು ಸ್ವಲ್ಪ ಒಂದು ಪರಿಲಂಗ ದೂರ ಹೋದೇನ್ರಿ. ನಾನು ನನಗೆ ಕೈಪಡ್ದ ಮೇಲೆ ಸಾಚಿ ಭಾಳ ಎತ್ತರಿ, ಅಚ್ಚ ಕಡಿ ಈಚೆ ಕಡಿ ದೂರ ಹೋಗಿ ನಡಿಗೆ ಡೋಳು ಕಟ್ಕೊಂಡು ಒಂದು ಕೈಯ ಒಂದು ಹೆಬ್ಬಿ ಕಟ್ಟಿಗೆ ತೊಗೊಂಡು ದಟ್ಟಿ ಕುಣ್ತದೆ. ನಾ ಬಾರಿಸ್ಕೋತ್ ಬಾರಿಸ್ಕೋತ್ ಬನ್ನಿ ಇಲ್ಲಿ ಒಬ್ಬ ಬಾರಿಸಾಕತ್ತಿದ್ದೋಳು ಏರ್ಮಾರ್ಲಿ ಸ್ಟೇಜ್ ಮ್ಯಾಗ ಆಮೇಲೆಲ್ಲ ಮುರಿದು ನನ್ನ ಕಡೆ ಬತ್ತರಿ. ಹಂಗೆ ಬಾರಿಸ್ಕೋತ್ ಬನ್ನಿ ಸನಿಯಕ್ಕೆ ಬನ್ನಿ ಪಾಟ್ನ ಬಿಟ್ಟು ಬಿಟ್ಟು ಯಾಕೆ ಮೊದಲು ಕಿತ್ತು ನನ್ನ ಕಡೆ ಬತ್ತತ್ತೇಳಿ ಕುದುರೆ ಸ್ವಾಂಗ್ ಬತ್ತತ್ತೆ. ಎಲ್ಲರೂ ಬಿಟ್ಟರು ನಾ ಬಿಟ್ಟು ನೈತಾನೆ ಬಿಟ್ಟನಿ. ನೀವು ಯಾಗೆ ಇರಂದ್ರೆ ಹಂಗಾಗಕ್ಕೆ ಬರ್ದಿಲ್ರಿ, ಅವ್ನು ಹುಡುಗ ಬಾರಿಸಾಕತ್ತಾನ ಅವಂದಾಗ ನಾ ಬಾರಿಸ್ತೀನಿ ಅವ್ನು ಬಾರಿಸಲ್ರಿ ಅಂದ್ರೆ. ಅವ್ನು ಬಾರಿಸಲಿಲ್ಲ ಅವ್ನು ಬೇಡಪ್ಪ ಮತ್ತು ನಾವು ನಿಂದ ನೋಡೋರದು ಅಂದ್ರೆ ಹಿರಿಯರೆಲ್ಲ ಕೂತವ್ರೆ. ಹಂಗಾದ್ರೆ ಮ್ಯಾಗ ಏನು ರೀ ಮ್ಯಾಗ ಏರಿ ಬಾರ್ಸಕ್ಕೆ ಚಾಲು ಮಾಡಿ ತಬಲಾದ್ರೂ ಹೋಗ್ಯಾವಲ್ಲ ಅವು.
ತಬಲಾದ ರೂಳ್ ಹಚ್ಚಿ ಬಾರ್ಸಕತ್ನಿ. ಬಾರ್ಸಕತ್ರ ಮಂದಿ ಲಕ್ಕಲ್ಲ ಸೌದ ಹೌದ ಬಾರಿಸ್ಬೇಕನ್ನಕತ್ರಿ ಎಲ್ಲ ಅವ್ರು ಹಿರಿಯರ. ಆದಿ ತಾಳು ಒಂದು ಬಾರಿಸಿನಿ, ಆದಿ ತಾಳು ಬಾರಿಸಿ ಮ್ಯಾಗ ಚಲ್ತಿ ಬಾರಿಸಿನಿ. ಚಲ್ತಿ ಬಾರಿಸಿದ್ರ ಒಳಗಾಗಿ ಅಂದರೆ ಈ ಅವ್ರು ಬಾರಿಸೋದಕ್ಕೆ ನಂದಕ್ಕೆ ಭಾಳ ಅಂತರ ಆತರ. ಅವ್ರು ಏನು ಮಾಡ್ತಾರೋ ಸಾದಾ ಡೋಳಿನೂರುಗಳು ಸಾದಾ ಬಾರಿಸ್ತಾರೆ. ಇದು ನಾನು ಮುಡ್ದಂಗದ ಮತ್ತು ತಬಲದ ಡೋಳಿನೂರುಗಳು ಮೂರು ರೂಳುಗಳು ಕೂಡಿಸಿ ನಾ ಡೋಳಿನೊಳಗೆ ಬಾರಿಸ್ತೀನಿ ರೀ. ಅಲ್ಲಿ ಮೊದಲು ಭಾಳ ಚಂದ ಕಣಕ್ಕೈತಿ. ಹಿಂಗೆ ಬಾರಿಸೋರತ್ತು ಇಲ್ಲಿ ಯಾರೂ ಇಲ್ಲ ಈಗ ಸದ್ಯದಾಗ. ನೀವೊಬ್ಬ ಇದು ಹಿರಿಯ ಅಂತೇಳಿ ಅಂದರು. ಆ ಮೊದಲು ಬಾರಿಸ್ಕೊಂಡು ಚಲ್ತಿ ಮಾಡ್ಕೊಂಡು ನಾ ದೂನಾದಾಗ ಬಿಟ್ಟು ಬಿಟ್ಟನೆ ಬಿಟ್ಟುಗಳಿಗೆ ನಾ ಹಿರಿಯರಲ್ಲ ಏನು ಅಂದರು. ತಮ್ಮ ಇನ್ನೊಂದು ಮೊದಲು ನೀವು ಮಾಡಬೇಕಂದ್ರು ಅವರು ಯಾಕೆ ಈಗ ಬಾರಿಸೋರು ನಾವು ನೋಡಿದ್ರು ರಗಡದ ಸೇನಾರ್ದಾರೆ ಇಲ್ಲಿ ಹೊತ್ತಿರು ಮಟ್ಟ ಆ ತಾಳು ಈ ತಾಳು ಅಂತೇಳಿ ಬಾರಿಸೋರ್ದಾರ ಅವ್ರನ್ನ ಹೊಸಸು ಇನ್ನೊಂದು ಮೊದಲು ಬಾರಿಸು ಹಿರಿಯ ನಿಮ್ದು ರಗಡ ಆತತಮ್ಮ ಬಾರಿಸೋನಿಕ್ಕೆ ನೀವು ಹೋಗಿಬಿಡು ತಿಳಿರಿ ಅವರು ಹೋಗಿಬಿಡು ನಾನು ಆಯ್ತು ಬಾರಿಸ್ತೀನಿ ರೀ ಒಳೇರಿಯನ್ನೇ. ಮತ್ತೊಂದು ಮೊದಲು ಏನಾಯ್ತಲ್ಲ ಮತ್ತೊಂದು ರೆಕಾರ್ಡ್ ಹಚ್ಚಿದ್ರು. ಆ ರೆಕಾರ್ಡ್ದಾಗ ಮತ್ತೊಂದು ಮೊದಲು ತಬಲಾದ ರೂಳು ಚಲ್ತಿ ಬಾರಿಸಿನಿ ರೀ. ಚಲ್ತಿ ಬಾರಿಸಿದ್ರೆ ನೋಟುಗಳತ್ತು ಸರ ಲೆಕ್ಕಿಲ್ಲ ಹತ್ರ ಒಟ್ಟು ನಾನು ಟೋಪಿಗೆ ಮಾರಿ ಕಾಣಲ್ಲ. ಆ ನೋಟುಗಳು ಸ್ವೀಕಾರ ಮಾಡ್ಬೇಕಾದ್ರೆ ಇನ್ನು ಎಲ್ಲರಿಗೂ ಒಮ್ಮೆ ನಮಸ್ಕಾರ ಮಾಡಿ ಆ ನೋಟಿನ ಸರ ತಕ್ಕೊಂಡು ಆ ಕೊರ ತೋರೋ ನೀ ಚಾ ಕುಡಿಯೋಗ ಕೊರನಕ್ಕೆ ಕೊಟ್ಟಿ ನಾ ತಳಗಿಳಿದೆ. ಡೋಳು ತುಂಬ ನೀರ ಏನು ಹರ್ಕತ್ತಿಲ್ಲ ನಿಂದ ಎಲ್ಲರೊಳಗೆ ಒಂದು ನಂಬರ್ ನಿಂದ ಐತಿ ಚಲು ಬಾರಿಸೋನಿಕೈತಿ ನೀನು ಹೋಗಿ ನಾ ಆ ತಾಳದಳು ಇವ್ರನ್ನ ಹಸ್ತು ಅಂತೇಳಿ ನಾ ತಳಗೆ ಬಂದೆ. ನಮ್ಮ ಹಾಡು ನಮ್ಮ ಅಪ್ಪಗಳು ನೋಡಿ ಹಾಡಕ್ಕಲ್ದವ್ರು ನಮ್ಮ ಅಪ್ಪಗಳು ಇಲ್ಲೆಲ್ಲ ಹಾಡ್ತಿದ್ರಿ. ಆ ಮೊದಲಿನ ಹಾಡ್ಕಿ ಅವು ಒಂಟಿಗೆ ಅವು ಉಸ್ತಿಲಿನ ಹಾಡ್ಕಿ ಕೊಡ್ರು. ಆ ಮೊದಲಿನ ಹಾಡ್ಕಿ ಒಂದು ಈಗ ಒಂದು ನಾಲ್ಕು ನುಡಿ ಆತನ್ರಿ. ಸ್ವಾಮಿ ನಮ್ಮಯ್ಯ ದೇವರ ಬಂದಾರು ಬನ್ನಿರೇ, ಅಶಂಭೋ ನಮ್ಮಯ್ಯ ದೇವರ ಬಂದಾರು ಬನ್ನಿರೇ. ಆದಿಯಲ್ಲಿ ಬ್ರಹ್ಮ ಹುಟ್ಟಿ ಚಟನ ತಾಯದ ಹನ್ನೆರಡು ಪಟ ತಪ ಮಾಡಿದ್ದನು. ಅತಪವ ತಪವನಂತ ಆಕಾಶ ಕೊಯ್ನಾಗಿ ಅಲ್ಲಿಂದ ನಾರಾಯಣ ಬಂದಿದ್ದನು. ಅಲ್ಲಿಂದ ನಾರಾಯಣ ಬಂದನ ತಮ್ಮ ತಂದನ ನಾಲ್ಕು ವೇದವನು. ನಾಲ್ಕು ವೇದ ತಂದನ ತಮ್ಮ ಬ್ರಹ್ಮನ ಕೈಯಾಗ ಕೊಟ್ಟಿದ್ದನು. ಎಲ್ಲಿ ನೋಡಿಕೊಂಡು ಕುತ್ತಿದ್ದಿ ಕಳ್ಳ ಜಪಸಿ ವೇದಗಳು ಓದಿದ್ದನು. ಅಲ್ಲಿದ ನಾರಾಯಣ ಜಲದಿಯ ಬಂದ ತಿರುಗ್ಯಾನ ನಾಲ್ಕು ವಿಧಗಳನು. ಕರ್ತ ತೀರ್ಥ ದೋಪಾರಿ ಕಲಿವಿಗದಾಗ ಸರ್ತ ಸಾವಿರ ಕೆಪೆ ತಿರುಗಿದ್ದನು. ಸರ್ತ ಸಾವಿರ ಕೆಪೆ ತಿರುಗಿದ ಮ್ಯಾಲ ಬ್ರಹ್ಮಗಾತ ಬಂದ ದಿವಸವನು. ಬ್ರಹ್ಮಗಾತ ಬಂದ ದಿವಸೋ ತಮ್ಮ ವಿಷ್ಣುಗಾತ ಬಂದ ತಾಸವನು. ವಿಷ್ಣುಗಾತ ಬಂದ ತಾಸೋ ತಮ್ಮ ಶಂಭಗಾತ ಬಂದ ನಿಮಿಷವನು. ಒಂದು ನಿಮಿಷದ ಒಳಗೋ ತಮ್ಮ ಧೀರ ಮಂಡಲ ಹುಟ್ಟಿಸಿದನು. ಆಲ ಮಾತುಕೋ ಹರಿಯ ಸಾಗಿರೋ ಅರಮನಿ ಆಲಕನುರು ದೇವೋ ದೇವರ ಬಂದಾರ ಬನ್ನಿರೇ. ಮೊದಲ ಈ ಥರನ ಹಾಡ್ತಿದ್ರಿ ಈ ಒಂಟಿಗೆ ಹೊಸಲ್ಲ. ಪದ ಯಾರ ಕಡೆ ಅಂದರೆ ನಮ್ಮ ಅಪ್ಪನ ಇದ್ರ ಮನೆಯಾಗ ಅವ್ರ ಕಡೆ ಲಕ್ಕಣ್ಣ ಲಗಮನ್ನ ಗಂಟಿರಿ. ಆ ಲಕ್ಕಣ್ಣ ಲಗಮನ ಗಂಟಿ ಅಂದ್ರಿ ರೀ ಅವ್ ಮೊದಲು ಸುರುವತ್ತಿಗೆ ಹಾಡ ಕಲಿ ಹೊತ್ತಿದಾಗ ರೀ ಅಪ್ಪ ಅದಮ್ಮ ಕಂಕನೋಡಿಗೆ ಸಣಸಿದ್ದಪ್ಪ ದೊಡ್ಡಸಿದ್ದಪ್ಪ ಅಂತೇಳಿ ಇಬ್ಬರು ಮಂದಿ ಇದ್ರು ರೀ. ದೊಡ್ಡಸಿದ್ದಪ್ಪ ಹಾಡ ಹಾಡವ, ಸಣಸಿದ್ದಪ್ಪ ದೇವರ ಹೇಳವ. ಆ ದೊಡ್ಡಸಿದ್ದಪ್ಪನ ಕೈಯಾಗಿ ಸ್ವತಃ ಅವ್ರು ಕೂಡ ಹಲಸಿದ್ದಪ್ಪ ಮಾತಾಡ್ತಿದ್ರಿ ರಾತ್ರಿ ಮಲ್ಕೊಂಡಾಗ ರೀ. ಅಟ್ಟು ದೇವ್ರ ಮ್ಯಾಗ ಬರ್ಕೊಂಡಿದ್ರಿ. ಅವನ ಕೈಯಾಗಿ ನಮ್ಮ ಅಪ್ಪ ಇದ್ದಾವ. ಒಂದು ಆರು ತಿಂಗಳ ದಿವಸ ಡೋಳಿನ ಹಾಡ ಕಲೀಲಕ್ಕ ಕಂಕನೋಡಿ ಹಲಸಿದ್ದ ಮಟ್ಟದಾಗ ರಾತ್ರಿ ಆಗಲಿ ಅಲ್ಲೇ ಇದ್ರಿ. ಅಲ್ಲಿದ್ದ ಹಾಡ ಕಲಿತು ಬಂದ ಅವಂಗೊಟ್ಟು ದೇವರ ಆಶೀರ್ವಾದ ಆಯ್ತು. ಮುಂದೆ ದೇವರನ್ನು ಹೇಳಕ್ಕೆ ಶುರು ಮಾಡಕ್ಕತ್ರ ಹಲಸಿದ್ದನ ಆಶೀರ್ವಾದ ಮ್ಯಾಗ ಡೋಳಿನ ಹಾಡ್ಕೊಂಡು ಇಲ್ಲಿ ಹೋಗ್ತಾನೆ ಇಲ್ಲಿ ಬಂದು ಮಗುತ್ತೆ ಅವ ಕಡೆ ಎಲ್ಲ ಅದಲ್ಲಿ ಹಿಡ್ಕಲ್ಲಕ್ಕನ ಹಿಡ್ಕಲ್ಲಕ್ಕನ ಅಂತೇಳಿ ಅವನು ಪ್ರಚಾರ ಭಾಳ ಹತ್ರಿ. ಕುಡೋಳಿ ಆಗಿ ಯಾವತ್ತೂ ಸದಾ ನಿದ ಅವಂದ ಒಂದು ನಂಬರ ಎಲ್ಲಿ ಹೋದಲ್ಲೆಲ್ಲ ನಂಬರ್ ಅವಂದ ಹತ್ತಕ್ಕೈತ್ರಿ. ಈಗ ಕಡಿಲ ಆಟ ಬಂದ ನಾ ಮ್ಯಾಳ ದನಿ ಸೂರ್ಕೊಂಬಿದ್ದು ತಮ್ಮಂದ ನಾ ಕಡ್ಕಿನ ಹುಡುಗರು ತಗೊಂಡು ಹಾಡ ತಯಾರು ಮಾಡ್ಕೋತ ಕಲ್ಸ್ಕೋತ ಕಲ್ಸ್ಕೋತ ಬನ್ರಿ. ನೆಡೋನಿ ದೇಶಪಾಂಡ್ಯನು ಕೂಡ ಆಯ್ತು, ಬಿದಿರಿಗಿ ಸೋಮನ ಕೂಡ ಆಯ್ತು. ಆದ್ರೂ ನಮ್ಮ ಹಲಸಿದ ವರ್ಕರ್ನಿತ್ತು ಅವ್ರದ್ದೇನು ನಡಿಗೊಡ್ಲಿಲ್ಲ ರೀ.
ನಮ್ಮ ಕೈಯಾಗ್ರಿ, ನಮ್ಮ ಕೈಯಾಗ ಸುರು ಸರ್ ಹುಂಚು ಕೊಡಿ ಮಾರುತ್ತೇಳಿ ಒಬ್ಬಿದ್ರಿ, ಅದೊಂದು ಮೇಳ ಮೊದಲು ಕಲಿಸಿನ್ರಿ. ಅವನ ಕೈಯಾಗ ಕಲಿತದ ಹುಂಚು ಕೊಡಿ ಮಾರುತ್ತಿದ್ ಬಂದ್ರಿ. ಮತ್ತೆ ನಮ್ಮ ಎಲ್ಲ ಪೂಜಾರಿ ಅವನ ಹೆಸರಿನಪ್ಪ ಎಲ್ಲ ಪತ್ತಿದ್ದ, ಇವರೊಂದು ಇಬ್ಬರು ಮಂದಿ ನಾ ಕರಿಸೀನ್ರಿ. ಇವ್ರದ್ದು ಆದ ನಂತರ ಹಿಂದಿಂದ ಆಯ್ದು ನಮ್ಮ ಹುಡುಗನ ನಮ್ಮ ಮಗ ಮಾರುತಿ ಹೇಳಕ್ಕೆ ತಯಾರದ್ರಿ. ನಮ್ಮ ಮಾರುತಿ ತಯಾರಾಗನ ನಮ್ಮ ಮಾರುತಿಗೆ ಏನತಿ ಮೊದಲು ಸುರುವತಿಗೆ ನಾನು ಮಾರುತಿಗೆ ಹೇಳಕ್ಕೆ ಕಲಿಯಕ್ಕೆ ಹಚ್ಚಿ ಅವ್ರಿಗೆ ಹೆಜ್ಜೆಮಟ್ಟ ಹಾಡುಣಿಕೆ ಎಲ್ಲಿ ಸುರು ಸಾಧಾರಣ ಹೋದಲ್ರಿ, ನಮ್ಮ ಹಿಡಕಲ್ ಹಾಲು ಸಿದ್ಧೇಶ್ವರ ಹೆಸರು ತರುವಂಗೆ ಮಾಡಿ ಸುರಸನ್ನ ಸುತ್ತಿನ ಭಾಗದಾಗಲ್ಲಿ ಎಲ್ಲಿ ಹೋದಲ್ಲೆಲ್ಲ ಹಿಡಕಲ್ ಮಾರುತಿ ನಾನು ಕತ್ರು ಆಯ್ತು. ಹಿಂದಿಂದ ನಾ ಕಲಿಸಿದ ನಂತರ ಐಟಾಳ ಕಲ್ಮೇಶಿಗೆ ಅವ ಹಾಡ ಕಲಿಸ್ಬೇಕಾದ್ರೆ ನಮ್ಮ ಮಾಸ್ತರಲ್ಲಿ ಐಟಾಳಕ್ಕೆ ಹಾಕಿರಿ, ಇವನು ಐಗಳಿಗೆ ಹಾಕಿರು. ಐಗಳಿಗೆ ಹಾಕೋಣ ಏನತ್ತಿ ಕಲ್ಮೇಶಿ ಅವ ಕೂಡಿ ಮೀಟಿಂಗ್ ಮಾಡ್ಕೊಂಡು ಒಂದೇ ಆಗಿ ಆ ಕಲ್ಮೇಶಿ ಇದ್ದಾವ ಆಯ್ತವ ನಿಮ್ಮ ತಮ್ಮ ಹಾಡಕ್ಕೆ ಚಲೋ ಅದನ್ನು ಮರುತಿ ನಾನು ಒಟ್ಟು ಹಾಡ ಕಲಿಸ್ತೇನೆ ಅವಂಗತ್ತೇಳಿ ಅವನು ಕಲ್ಸೋಕೆ ಶುರು ಮಾಡಿದ. ಈತ ನಾನು ಕಲಿಸೋದು ಹಿಂಗಾಗಿ ಸದ್ಯದಾಗ ಮಾರುತಿ ಏನತ್ತಿಲ್ಲ ಬೆಳಗಾವಿ ಜಿಲ್ಲೆದಾಗ ಅಂದ್ರೆ ನಮ್ಮ ಮಾರುತಿ ರೆಕಾರ್ಡ್ ಬ್ರೇಕ್. ಹಿಂದೆ ನಮ್ಮ ಅಪ್ಪ ಹೆಂಗಿದ್ದ, ನಮ್ಮ ಅಪ್ಪನ ಹೆಸರು ಏನತ್ತಿ ಮಾರುತಿ ಸದ್ಯ ಈ ವಿಷಯ ನಡೀತದ. ಆಗಿನ ಅಡಿಕೆಗ ಈಗಿನ ಅಡಿಕೆ ಆಗರಿ, ಅವಾಗ ಒಂಟಿಗೆ ಉಸಿಲ್ ಹಾಡುಗಳಿದ್ದು ರೀ, ಈಗ ಮೂರು ಉಸಿಲ್ ಹಾಡುಗಳು ಆ ಲೈನ್ಕ ಈ ಲೈನ್ಕ ಒಂದು ಸ್ವಲ್ಪ ಅಂತರ ಆಗ್ತದ್ರಿ, ಅಂತರ ಆಗ್ತದೆ. ಈಗಿನ ಮಂದಿ ಬುಕ್ಕ ಬರೋವ್ರಿ ರೀ, ಈಗಿನ ಮಂದಿ ಯಾವ್ಯಾವ ಎಟ್ಟೆಟ್ಟು ಓದ್ಕೊಂಡವರು ಅವ್ರ ತಲೆ ಹೆಂಗೆಂಗೆ ಹರಿದತಿ ಹಂಗ್ಯಂಗೆ ಒಂದು ಪುರಾಣದ ಅಂದಾಗ ಈಗ ಪೈಲೆ ಪ್ರಥಮಕ ಮೊದಲು ಪುರಾಣ ಹುಟ್ಟಿದ ಯಾವುದ್ರಿ ಅಂದರೆ ವ್ಯಾಸ ಬರದವ ಮೂಲಸ್ತಂಭ ಬರದವ್ರಿ. ಆ ಮೂಲಸ್ತಂಭ ನೋಡ್ಕೊಂಡು ಹಿಂದಿನ ಮತ ವ್ಯಾಸ ಎರಡನೇದ ಅವ ಬರ್ದ, ಅವ ಮೂಲಸ್ತಂಭ ಬರದ. ಆ ಮೂಲಸ್ತಂಭದ ಅಂದ್ರೆ ನೋಡ್ಕೊಂಡು ಈಗ ಏನಕ್ಕೆ ಬಂದು ಓದ್ಕೊಂಡು ಅವ್ರ ಶಾನ್ಯಾರ ಅದನ್ನು ಭಾಗ ಮಾಡಿ ಮಾಡಿ ಮುಂದೆ ಮೂಲಸ್ತಂಭದ ನೋಡ್ಕೊಂಡು ತಿಳಿ ಪುರಾಣಗಳು ತಿಳಿ 18 ಪುರಾಣ ಬರೆಯಾಗ್ತೀಯ. 18 ಪುರಾಣ ಬರ್ತಾ ಬರ್ತಾ ಒಬ್ಬೊಬ್ಬರ ತಲೆ ಹೆಂಗೆಂಗೆ ಏನೇನು ಐತಿಲ್ಲ, ಒಂದು ಪುರಾಣದಾಗ 18 ಪುರಾಣಗಳು ಮಾಡ್ಯಾರ ಅವರು ಮಾಡ್ರು. ಇವ್ರ ತಲೆನ ಹುಷಾರತ್ರಿ, ಆಗಿಂದಕ್ಕೆ ಈಗಿಂದಕ್ಕೆ ತಲೆ ಹುಷಾರ ತೆಗೀತ್ರಿ, ಹುಷಾರ ಎದ್ದಾಗ ತಗೊಂಡು ಮುಂದೆ ಹಬ್ಸ್ಕೊತ ಹೊಂಟಾರ ಹಂಗೆ ಬರ್ತದೆ. ಈಗ ಈಗಿನ ಬುಕ್ಕುಗಳು ಅಂದ್ರೆ ಈಗ ಬುಕ್ಗಳು ಬರೋವ್ರು ಏನು ಮಾಡ್ಯಾರ ಅಂದ್ರೆ ನಮ್ಮ ಡೋಲಿನ ಹಾಡು ಹಾಡ್ಲಕ್ಕ ಒಬ್ಬ ಗಂಡು ಹಾಡ್ತಾನೆ ರೀ, ಒಬ್ಬ ಹೆಣ್ಣು ಹಾಡ್ತಾನೆ. ಆ ಪುರಾಣದಾಗ ಎಲ್ಲ ನಮೂನಿ ಕೊಟ್ಟಿರ್ತಾರೆ ರೀ ಮೊದಲು ಶುರುವತ್ತಿಗೆ ಆ ಪುರಾಣದಾಗ ಎಲ್ಲ ಇರುತ್ತೈತಿ. ಗಂಡು ಹಾಡವ ಏನತ್ತಿ ಗಂಡು ಹಚ್ಚಿ ಬೆಳೆಸ್ತಾನೋ ಅವನು ತಾವೊಂದು ಪುರಾಣ ತಯಾರು ಮಾಡ್ಕೊತಾನೆ. ಹೆಣ್ಣು ಹಾಡವ ಹೆಣ್ಣು ಹಚ್ಚಿ ಬೆಳೆಸ್ತಾನೋ ಪುರಾಣ ತಯಾರು ಮಾಡ್ತಾನೆ. ಗಂಡು ಹಾಡವ ಅವ ಏನಾರು ಬಂದು ಕೇಳೋಣ ಹೆಣ್ಣು ಹಾಡವನ್ನ ಅದ್ರ ಉತ್ತರ ಅಲ್ಲಿ ಕೊಟ್ಟಿರ್ತಾರೆ ರೀ. ಅವನ್ನ ಹೇಳ್ತಾನೆ ತಂಡವ ಯಾಕಂದ್ರೆ ಎರಡು ಸರಿ ಇಟ್ಟಿರ್ತಾರೆ ಹುಟ್ಟಾದ್ರೆ ಎರಡು ಸರಿ ಇಟ್ಟಿರ್ತಾರೆ. ಅವ ಅದ್ರ ಉತ್ತರ ಅವ ಹೇಳ್ತಾನು, ಏ ನಾನು ಉತ್ತರ ನೀ ಹೇಳುತ್ತ ಅವ ಕೇಳ, ಅವ ಅದ್ರ ಉತ್ತರ ಅವಾಗ ಅಲ್ಲಿ ಕೊಟ್ಟಿರ್ತಾರು ಅವ ಅದನ್ನು ಹೇಳ್ತಾನೆ. ಅದ್ರ ಪುರಾಣದಾಗ ಏನತ್ತಿ ಪುರಾಣಗಳು ಏನತ್ತಿ ಕರೆಕ್ಟ್ ಅದಾವ, ಅವ್ರ ತಲೆ ಹಂಗೆ ಹಂಗೆ ಇರ್ತೈತಿ ಹಂಗೆ ಹಂಗೆ ಬಿಡಿಬಿಡಿಸಿ ಭಾಗಗಳು ಮಾಡಿ ಪುರಾಣಗಳು ತಯಾರು ಮಾಡಕತ್ತಾರ. ಈಗ ಒಂದು ಅಕ್ಕಂಡು ಪುರಾಣ ಎಲ್ಲ ಸರಿಯಾಗಿ ಹೊಂಡ್ಬೇಕಾದ್ರೆ ಒಂದು ಪುರಾಣದಾಗ ಹೊಂಡು. ಈ ಭಾಗ ಪುರಾಣದಾಗ ಏನಿದಾವು ನಾಲ್ಕನೇ ಭಾಗಗಳು ಬರ್ಕೋತಿದ್ರೆ ಅದ್ರಾಗ ನಾಲ್ಕನೇ ಭಾಗ ಸಿಗೋದ್ರಿ ನಮ್ದು ರೀ. ನಾವು ಸುರು ಸಾಧಾರಣ ಅಂದ್ರೆ ನಾವೊಂದು 20 ವರ್ಷ ನಾವು ಇದ್ದು ನೋಡ್ರಿ. ಅವಾಗ ನಮ್ಮ ಅದಕ್ಕೂ ಸಣ್ಣವಿದ್ದಾಗ ಅವಾಗ ಕಲ್ಕೊತ್ ಮಾಡ್ಕೋತಿದ್ವಿ. ಈಗ 80 ವರ್ಷ ರೀ, ಈಗ 80 ವರ್ಷ ಆಗಿತ್ರಿ. ಈಗ ಏನಾಯ್ತಲ್ಲ ಈಗ ನಮ್ಮ ಹುಡುಗರು ತಯಾರಾಗ ನನ್ನ ಏನೈತಿ. ನಾವು ಸುರು ಸಾಧಾರಣ ಅನ್ಬೇಕಾದ್ರೆ ನಾವು ದೇವರ ಆಶೀರ್ವಾದದಿಂದ ಯಾವ ಕಡೆ ಎಲ್ಲ ಕೆಲಸ ತಿರುಗಾಡಿದ್ವು ರೀ. ಕುಡೋಳಿಯಾಗಾದ್ರು ಅಲ್ಲೂ ನಮ್ಮ ಅಪ್ಪನ ಹಾಡಿದ್ದ, ನಾವಾದರೂ ಕುಡೋಳಿಯಾಗ ಹಾಡಿ ಬಂದದ್ದು ರೀ. ಕುಡೋಳಿಯಾಗ ರೀ ಮೇಳ ಕರ್ಕೊಂಡು ಹೋಗಿ ನಮ್ಮ ಮೇಳ ಹುಡುಗರು ಹಚ್ಚಿ ನಾ ಬಾರಿಸ ಹುಡುಗರು ಹಾಡಕ್ಕೆಚ್ಚೀನಿ ಕುಡೋಳಿಯಾಗ. ಎಲ್ಲಿ ಹೊದಲೆತ್ತು ನಮ್ಮ ಮೇಳ ಮಾತ್ರ ಹಾರಿಸಿದ್ದ ಆಶೀರ್ವಾದದಿಂದ ಚಲೋನು ಬಂದತ್ರಿ. ಮುಂದೆ ಬಂದ ನಮ್ಮ ನಾ ಹಾಡುವಾಗ ಹಳ್ಳಿಯಾಳಕ್ಕೆ ಹಾಡಿಕೆ ಇಟ್ಟರಿ, ಹಳ್ಳಿಯಾಳಕ್ಕೆ ಹಾಡಿಕೆ ಇಟ್ಟು ನಾ ಮಾರುತ್ತೇಳಿ ಮತ್ತೊಬ್ಬ ಮಾರುತ್ತಿದ್ದ ಅವಾಗ ನಾ ಹಾಡ ಕರಿಸೀನಿ ರೀ ಆ ಹುಡುಗ. ಅಲ್ಲಿ ಬಿದ್ರಿಗಿ ಸೋಮಗ ನಮಗೆ ಅಡಿಕೆ ಇಟ್ರಿ, ಬಿದ್ರಿಗಿ ಸೋಮಗ ನಮಗೆ ಅಡಿಕೆ ಇಟ್ಟರೆ ಆ ದಿವಸ ಪೈಲ ದಿವಸ ಏನಿತ್ತು ಒಂದು ಐದಾರು ದಿಮ್ ಕುಡಿಸಿದ್ರಿ. ಐದಾರು ದಿಮ್ಮಿನವ್ರು ಎಲ್ಲರೂ ಕೂಡಿ ಹಾಡ್ತಿದ್ರು, ಅದ್ರಾಗ ನಮ್ಮ ಹುಡುಗರು ದಿಮ್ ಇಟ್ಟಿದ್ರೆ ನನ್ನ ಸ್ವಲ್ಪ ಕೆಲಸ ಇತ್ತು ಬೆಳಗಾವಿ ಕುಗಿಂಡಿ. ಆ ದಿವಸ ಬರಬೇಕಾಗಿತ್ತು ನನಗೆ ಬರೋನಾಗಲಿಲ್ಲ. ಮರುದಿವಸ ನಮ್ಮ ಅಡಿಕೆ ಇದ್ದರು ಎರಡು ದಿಮ್ ಇಟ್ಟಿದ್ರಿ ಅವಾಗ ಬಿದ್ರಿಗಿ ಸೋಮಗ ನಮಗೆ. ಆ ದಿವಸ ಬರಲಿಲ್ಲ. ಆ ದಿವಸ ನಮ್ಮ ಹುಡುಗರೆಲ್ಲ ಹೋಗಿದ್ದು ಅವ್ರು ಹಾಡ್ಯಾರು
ಹಾಡೋದಕ್ಕೆ ಬಿದ್ದರಿಗೆ ಸೋಮಿ ಏನು ಮಾಡ್ಯಾನ್ರಿ, ಹಾಡ ಭಾಳ ಬಿರುಸಲಿ ಹಾಡ್ಯಾಂಡವು ಮರದು ಸಮಗ ನಮಗನ ಇದ್ರು ಎರಡು ದಿಮಿಗೆ. ಈ ಭಾಗದಾಗ ನಮ್ಮ ಹುಡುಗರು ಭಾಳ ಚಲೋ, ಆ ಭಾಗದಾಗ ಅವ್ನು ಬೆಳೆದ ಪುರ್ಮಾಡಿಸಿ ನೋಡೋದು ಕೈಗೆ ಇಟ್ಟಿದ್ರು ಅವರು. ಹಿಡ್ಕಲ್ ಹರಿಸಿದ ಮ್ಯಾಳಿಗೆ ಅದಕ್ಕೆ ನಮ್ಗೆ ನೋಡೋದು ಕೈಗೆ ಇಟ್ಟಿದ್ರು. ಆ ಹುಡುಗರೆಲ್ಲ ಕಲಸಿ ಏನು ಮಾಡ್ಯಾವು ಜಳಕ್ಕೆ ಹೋಗ್ಯಾವ್ರಿ ನಮ್ಮ ಹುಡುಗರು ಬರೋದು ಸರಿ ಹೊತ್ತು. ಅವ್ನು ಚೇಂಜ್ ಮಾಡಿ ಹಾಡು ಹಾಡೋತ್ನಾಗ ಏನು ಮಾಡ್ಯಾನು, ಅಯ್ಯನಾಪುರದವರಿಗೆ ಅವಾಗ ಹಚ್ಚೈತಿ ರೀ ಹಾಡಿಗ್ಯಾಗ, ಅವ್ರಿಗೆ ಒಟ್ಟು ಬಿರ್ಸಿ ಮಾತಾಡ್ಯಾಂಡವು ಬಿದ್ದರಿಗೆ ಸೋಮು. ಏನು ಹಾಡಕತ್ತಾರೆ ನಮ್ಮ ಕಡೆ ಹಿಂಗೆಲ್ಲರೂ ಹಾಡ್ತಾರೆ, ಸೀರಿ ಕುಬುಸ ಬಳಿ ಆಯಾರ ತಂದು ನಿಮ್ಮನ್ನು ಬಿದ್ದರಿಗೆ ಊರಿಗೆ ಮದುವೆ ಮಾಡ್ಕೊಂಡು ಹೋದೇನು ನಾನು ಪರಿಸರ ಹೇಳಿ ಅಂತೇಳಿ ಅವ್ರಿಗೊಂದು ಸವಾಲು ಹಾಕ್ಯಾನು, ಅವ್ರಿಗೊಂದು ಸವಾಲು ಹಾಕ್ಯಾನು. ಆ ಸವಾಲು ಅವು ಏನು ಮಾಡ್ಯಾವ ಎಬ್ಬಿಡಿಗಳು ನಮ್ಮ ಲಗ್ ಹಿಡ್ಕಲ್ಲ ಲಗಮ್ ಅಂದರೆ ಈ ಕಡೆ ಭಾಗದಾಗ ಬಂದ ನಂಬರ ನ್ಯಾಳ ಒಂದು ಸೋಮನ ಕೂಡ ಹಾಕ್ಯಾರ. ಆ ದಿವಸ ಏನು ಮಾಡಿದಂದ್ರೆ ಸೋಮ್ರಿ ನಾ ಇದ್ದಿದ್ದಿಲ್ಲ, ಅವ್ರು ಕೂಡ ಅಡಿಕೆ ಹಾಡಕತ್ತಿ ನಮ್ಮ ಮ್ಯಾಲ ಕೂಡ ಬಂದು ಕೂತಿರಿ ಬಾರಿಸಾಡ್ದು ಮಾಡಕತ್ತ ನಾವು ನಮ್ಮ ಹುಡುಗರು ಕೂಡ ಅಂದರೆ ಇವ್ರನ್ನ ಸಾಚಿ ತೊಗೊಂಡವನು. ಅವ್ರು ಏನು ಮಾಡ್ಯಾರ ಏನಪ್ಪರ್ದವ್ರ ಅವನು ಪಾರ ಹಾಕಲಿಲ್ಲ ರೀ, ಅವ್ನು ಜೋರ್ಕತ್ತ ನಾವು ಭಾರ ಹಾಕಿ ಎಲ್ಲಾರು ತೊಗೊಂಡು ಹೋದ್ರೆ ಅವ್ರು ಭಾಳ ಚುರು ಇದ್ರಿ. ಕರೆ ಇವ್ರನ್ನ ನಾವು ತೊಗೊಂಡು ಅಂದ್ರೆ ಲಗ್ನ ಮ್ಯಾಲ ಆದ ಬಂದಾಗ್ಯಾರ ಇಬ್ಬರು ಕೂಡ ಒಂದ ಆದ್ರೆ ಅಂದ್ರೆ ನಮ್ದು ಹೆಂಗೆ ನಡೀತೈತೆ ಅವ್ರು ಕೂಡ ನಡಿಯಂಗಿಲ್ಲ ಅಂತ ಅವ್ರು ಸಡ್ಲು ಬಿಟ್ಟಾರ. ಅದ್ರಾಗ ಅವ್ನು ಬೆಳ್ಕೊಂಡು ಆ ದಿವಸ ಪಕ್ಕ ಹವನಾಗಿ ಬಿಟ್ಟಾನ ಸೋಮು. ಸೋಮು ಬೆಳ ಹವಾಗ್ಯಾನು ಮಹೇಂದ್ರ ಹರಿ ಹೊತ್ತು ಮುಗಿಸ್ಯಾರು. ಹೊಳಿಗೆ ಜಳಕ್ಕೆ ಬಂದರು ಎಲ್ಲರೂ ಕೂಡಿ ನಮ್ಮ ಹುಡುಗರು ಆಮ ಸೋಮ ಕೂಡಿ ಜಳಕ್ಕೆ ಬಂದಾಗ ಸೋಮು ಏನಂದ್ರೆ ನಮ್ಮ ಹುಡುಗರಿಗೆ ರೀ ಹಾಡೋ ಹುಡುಗರಿ ನಾವು ಹೋಗಿದ್ದಿಲ್ಲ ಸೋಮಗ ನಮ್ಮ ಹುಡುಗರಿಗೆ ಏನು ಹಾಡ್ತಿರೋ ಅವರು ಒಂದು ಹಾಡು ಹಾಡ್ಯಾರ ನಮ್ಮ ಹುಡುಗರು ಹಾಡೋ ಕೇಳ ನೀವೇನು ಹಾಡ್ತೀರಿ ಅಂದ ನಾನು. ಹಿಂಗೆ ಹಾಡೋನಿಕೆ ನಮ್ಮ ಕಡೆ ನಿಮ್ಮಂಗೆ ಹೆಂಗಸ್ರು ಹಾಡ್ತಾರೆ ಇದ ಹಾಡೋನಿಕೆ ಹಾಡು ನಿಮ್ಮದು ಹಿಂಗೆ ಹಾಡ್ತೀರಿ ನಾಳೆ ನಮ್ಮ ಕೂಡ ಹಾಕ್ಯಾರ ಹಿಂಗೆ ಹಾಡೋರು ನೀವು ಅಂದ ನಾವು ಅವರಿಗೆ ನಮ್ಮ ಹುಡುಗರು ಎಲ್ಲ ನೋಡಿ ಅವ್ರು ಕೂಡ ಇರೋ ಸೀಟ್ಲ ಬಿರ್ಸಲಿ ಕಾಲಿಕೆದ್ರೇನು ಮತ್ತು ನಮ್ಗೆ ಹೆಂಗೆ ಮಾತಾಡಲಿಲ್ಲ ನಮ್ಮ ಹುಡುಕಿದವು ಲಗಮ್ಮ ಬಂದಿಲ್ಲ ಅಂದ ಅವ್ರನ್ನ ಪಟ್ಟನೆ ನನ್ನ ಕಡೆ ಬಂದರೆ ಇಲ್ಲಿ ಕರೀಲಾಕ್ರಿ ನಾನು ನಾನು ಹೋಗೋಕೆ ತಯಾರಾಗಿ ನೀ ಬಂದ್ರಿ ತಳ್ಯಾಳದಿಂದ ಆಯ್ತು ಯಾಕೆ ಏನು ನೀ ಸೋಮ್ ಹಿಂಗಾಗೈತಿ ಹಿಂಗಾಗೈತಿ ಅವ್ರು ಕೂಡ ಹಚ್ಚಿತ್ತು ಅವ್ರನ್ನ ಬೆಳೆತಕ್ಕ ಗೂಳ ಮಾಡ್ಯಾನು ಇವಂದು ಅವನು ಕೂಡ ನಮ್ಮದವು ನೀನು ಬರಲಿಲ್ಲ ನಮಗರಿ ಹಿಂಗೆ ಮಾತಾಡ್ಯಾನು ಸೋಮ ಮತ್ತು ಹೆಂಗಸರ ಹಂಗೆ ಹಾಡ್ತೀರಿ ಅಂದವನು ಅಮ್ಮ ಹೆಂಗೆ ಅಂದರು ಅಂದದ್ದು ಭಾಳ ಚಲೋ ಆಗೈತಿ ಇಂದ ಅವಾಗ ನಮಗೆ ಎರಡು ಅದಾವೆ ಅಡ್ಕೆ ಹಿಂದೈತಲ ಅನುಕೂಲ ನಮಗೆ ಅವ ಏನು ಅಂದನು ಅದು ಭಾಳ ಚಲೋ ಆಗೈತಿ ಮುಳುಗುಡೆ ನಮ್ಮ ಹಾಲಿಸಿದಪ್ಪ ನಮ್ಮ ಬೆನ್ನ ಮಗದಾನ ನೀವು ಕಾಳಜಿ ಮಾಡಬಾರ್ರಿ ಎಂದು ನೋಡೋಕ್ರಿ ಅದಾಗ ನಾ ಬರ್ತೀನಿ ಗೊತ್ತು ಕೇಳ್ದಟ್ಟ ಮಾಡಕ್ರಿ ಎಲ್ಲರೂ ನೋಡೋಕ್ರಿ ಚೀಸ್ ಅದ್ರದ್ದು ಇನ್ನು ಆ್ಯಂಡ್ ಈ ಟ್ರೆಂದ್ಗಳಿಗೆ ನಾ ಹಾದ್ ನೀ ಹಾದ್ಗಳಿಗೇನು ಹಿಡ್ಕಲ್ಲಿ ಲಗ್ಮಾನ ಅಂತೇಳಿ ಹೋದ್ರೆ ದಿಮ್ ಇಟ್ಟು ಅವರ ನಮ್ಮ ಇಟ್ಟುಗಳೇನು ನಮ್ಮ ಹುಡುಗ ಹಾಡ್ಲಕ್ಕೆ ಭಾಳ ಶುರು ಇದ್ರಿ ನಾ ಪಟ್ಟ ಡೋಳು ದಿಮ್ ಹಾಕಾಕೈತೀನಿ ಅಂದ್ರಿ ಸುತ್ತಿನ ಮಂದೆಲ್ಲ ಹಾಂ ಹಾಂ ಅನ್ನೋರ್ರಿ ಡೋಳು ಭಾಳ ಬರ್ಸಲಿ ಬಿಡವ್ರಿ ಡೋಳು ನಾದು ಭಾಳ ಲಗ್ನ ಬಾರ್ಸಾಕತ್ತಲ್ಲ ಭಾಳ ಬಾರ್ಸೋಪ್ಪ ಅಂತೇಳಿ ಅನ್ನ ಅದ್ರ ದಿಮ್ಮಿನಾಗ ಇ ಬಿಸಿ ಬೀಸಿದ್ವಿ ಅನ್ಕೊಂಡು ಆ ದಿವಸ ನಾ ಹೋಗಿದ್ದಿಲ್ಲ ಸೋಮ ನೋಡಿದ್ದಿಲ್ಲ ಇವ ಗುರು ಅನ್ನೋದು ಗೊಂತಿಲ್ಲ ಅವಾಗ ಆ ಹುಡುಗರು ಗುರು ನಾನು ನೋಡ್ದೆ ಅವ್ನು ಗೊಂತಿಲ್ಲರಿ ದಿಮ್ ಎಬ್ಬಿಸಿ ಬಿಟ್ಟಿನಿ ದಿಮ್ ಎಬ್ಬಿಸಿದವನ ಮರೆತು ಇನ್ನೇನು ಹಾಡ ಯಾವ ಹಾಡ್ಯಾರು ಅದು ಕೇಳಿ ಇದನ್ನು ಹಾಡಿದ್ರು ಇದನ್ನು ಹಾಡಿದ್ರಿ ಅಂದರು ಆಯ್ತು ಈ ಪದ ಅಂದರೆ ಏನಂದು ಅಂದಿಲ್ಲ ಅಂತ ಆಯ್ತು ಈ ಪದ ತೆಗಿಯೋದು ನಾನು ಈ ಪದ ತೆಗಿಬೇಕು ಇನ್ನ ಡೋಳು ಮುಂದೆ ಕೂತು ಡೋಳು ಎಬ್ಬಿಸಿನ್ರಿ ಪಟ್ಟ ಡೋಳು ಬಿಟ್ಟವನ ದಿಮ್ ಡಗ್ಗಾಗಿ ತೊಗೊಂಡು ಕೈಯಾಗ ದಿಮ್ಮಿಗೆ ತೊಗೋತಮ್ಮ ನೀ ನಾವು ಹಾಡ್ಕೋತಮ್ಮ ದಿಮ್ ಹಾಕತ್ತ ನಾ ಡಗ್ಗಾದ ಮ್ಯಾಗ ಬಡ್ದಿನಿ ಡಗ್ಗಾದ ಮ್ಯಾಗ ಬಡ್ದೊಳಗೆ ಏನು ಪಟ್ಟ ಹಿಂಗೆ ಆಡ್ದ ಬಡ್ದವನು ಏನತ್ಲ ಹಾಂ ಹಾಂ ನೀ ಹಾಂ ಅನ್ನೋದೊಳಗೆ ಏನು ಮಾಡಿದ್ರು ಮ್ಯಾಗ ಯಜ್ಮೆಂಟ್ ಮಾಡಿ ಕುಣ್ಯಾಕ ಶುರು ಮಾಡಿದ್ದೆ ಹಾಡು ಹಾಡ್ಕೋತ್ರಿ ಅವೇನು ಹಾಡಕತ್ತವಾಗ ಮೈಂದಲ್ಲಿ ಹುರಿ ನನ್ನಕತ್ರಿ ಒಟ್ಟು ಹುರಿ ಅಂದ್ರೆ ಮೊದಲಾಗ ಅಗ್ದಿನಿ ಹಾಂ ನಾವು ಹಂಗೆ ಬಾರ್ಸಾ ಮಾಡಾಗ ಲಯದಾಗ ಅಗ್ದಿಕ್ಕು ನಾವು ಪದನ ಹಾಡು ನಮ್ಮ ಚಂದ್ರಿ ಅದು ಅದೇ ದಾಟಿನ ರೀ ಅದ ಅಟ್ಟಿದ ಮಾಡಿಕೊಟ್ಟಿನಿ ನಿಡೋನಿ ದಾಟಿದ ಮೂರು ಉಸಿಲು ದಾಟಿ ಅದನ್ನು ತೆಗೆದು ಮಾಡಿಕೊಟ್ಟಿನಿ ಪದ ಅನ್ನೋದ್ರೊಳಗಾಗಿ ಅಂದ್ರೆ ನಮ್ಮ ಹುಡುಗ ಆಯಾರು ಎಷ್ಟು ಹೋಗ್ಬೇಕ್ರಿ ಕಂಡಪಟ್ಟಿ ಆಯಾರು ಹತ್ರ ಮಾರಿಕ ಅನ್ನೋತ್ರಿ ರೊಕ್ಕ ಈ ಅಡ್ಡ ಒಂದು ಐದು ಅಡ್ಡ ಒಂದು ಐದ್ರಿ ಅವಾಗ ರೀ ಅಗ್ದಿ ಆಯ್ತು ಹಾಡೆಲ್ಲ ಕಲ ಹಾಡು ಮುಗಿತು ದೇವ್ರ ಕರೆದು ದೇವ್ರ ಕರೆದೈತೆ ಅವ ಸೋಮ್ ಹೊಡೆದು ದಿಮ್ಮ ಅವನೊಂದು ಆಯ್ತು ಮತ್ತೊಂದು ನಮಗೆ ಬತ್ತು ಮತ್ತು ಹಾಡಿಗೆ ಅಗ್ದಿ ನೋಳಾಯ್ತು ಅವ ಎರಡನೇದಕ್ಕಾಯ್ತು ಮತ್ತು ಅವನು ಕೊಟ್ಟು ಎರಡನೇದು ಕೊಟ್ಟಗಳಿಗೆ ನಾವು ಮತ್ತಲ್ಲಿ ಬಂದ ನೋಡ್ರಿ ಮತ್ತೊಬ್ಬ ಶವರಿಕ ಬಿದ್ದಾನೆ ನಿಮ್ಮನ್ನ ಯಾಕೆ ತರಿಸೋದು ಇಲ್ಲಿ ಹಿಡ್ಕಲ್ದವ್ರ ಮಾತು ಕೈದು ಬಿದ್ದರಿಗೆ ಸೋಮಿ ಈ ಭಾಗದಾಗ ಬೆಳೆದನವು ಅವನು ಏನಾರ ತರಿಬಿ ಯಾವ್ದಾರೆ ಕೇಳಿರಿ ಏನಾರು ಮಾಡಿರಿ ಅಂದ್ರೆ ಅವನಷ್ಟು ಮೋಡ್ ಮಾಡಿ ಹಚ್ಕೊಡ್ಬೇಕಿಲ್ಲ ನಮಗೆ ಬೆಳೆದ ಗಿಡ್ಡ ಇಲ್ಲಿ ನಿಮ್ಮನ್ನು ಅದಕ್ಕೆ ಕುಡಿಸೋದು ನೀವೇನು ಕೇಳಲಿಲ್ಲ ಬರೀ ಅವ ನೀವ ಹಾಲು ಮತ್ತೆ ಹಿಡ್ದು ಹಿಂಗೆ ಹಾಡ್ಕೋತ ಹೊಂಟರಿ ಅವ್ನು ಮಳೆಗ್ರಹ ನಾವು ಹೊಡ್ಕೋತ ಹೊಂಟಾನ ನಮ್ಮದೇನು ಲೆಕ್ಕ ಏಕ್ದಮ್ ನಾವು ಮುಂದಾಗಿ ಯಾವ್ದಾರೆ ಕೇಳಿದು ಅವ್ನು ಬೆಳೆದ ಗಡಿ ನಾವು ಈ ಕಡೆ ಬೆಳೆದವ್ರ ಪಟ್ಟನೆ ಸಿಕ್ತಂದ್ರೆ ಸಿಕ್ಕ ಬಜಾಡ್ಬಾರ್ದು ನಾವು ಎಲ್ಲಿ ಸಿಕ್ತೈತೆ ಅಲ್ಲೇ ಹಿಡ್ಕೋಬೇಕಿತ್ತ ನಮ್ಮ ಲೆಕ್ಕಲ್ಲಿ ನಾವು ಹೋದ್ರಿ
ಲಕ್ಕಲೆ ಹೋಗ್ರೊಳಗೆ ಸಾವಿರ ಕವಿಲ್ ಇದೆ ಅಲ್ಲಿ ಅವನು ಹಾಡು ಮುಗಿದೊಳಗೆ ನಮ್ಮ ತಲೆ ಬಂದು ನಮ್ಮ ತಲೆ ಬಿಟ್ಟು ಅವನ ತಲೆ ಹೋದ.